ಸ್ನೇಹಿತರೆ ನಮಸ್ಕಾರ, ನಾನು ಬಸವಣ್ಣಪ್ಪ ಕಂಬ. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಏನು ಆ ಸುದ್ದಿ ಅನ್ನೋದನ್ನು ಹೇಳ್ತೀನಿ, ದಯವಿಟ್ಟು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂತಂದರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸುವುದರ ಮುಖಾಂತರ 1,000 ಗ್ರಾಮೀಣ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗಾಗಿ ಕರ್ನಾಟಕ ಸರ್ಕಾರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಮುಂಚೆ DC ಅವರುಗಳ ಮಟ್ಟ, ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಇವುಗಳನ್ನು ಏನು ಮಾಡ್ತಿದ್ರು ಅಂತಂದರೆ ಆಯ್ಕೆ ಮಾಡ್ತಿದ್ರು ಆಯಾ ಜಿಲ್ಲೆಗಳ ಮುಖಾಂತರವಾಗಿ. ಕೊರೋನಾ ಪ್ರಭಾವದಿಂದಾಗಿ ಈ ಸಾರಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೀವು ಏನು ಮಾಡಬೇಕು ಅಂತಂದರೆ, ಕುಳಿತು ಪರೀಕ್ಷೆಯನ್ನು ಬರೆದು ಅತಿ ಹೆಚ್ಚು ಅಂಕ ಪಡೆದವರನ್ನು ಈ ಸಾರಿ ಏನು ಮಾಡ್ತಾರೆ ಅಂತಂದರೆ, ಈ ಗ್ರಾಮೀಣ ಮಟ್ಟದ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಶುರು ಆಗಿದೆ. ಸೊ ಹಾಗಾಗಿ ಈ ಪ್ರಕ್ರಿಯೆ ಈಗಾಗಲೇ ಒಂದು ನೋಟಿಫಿಕೇಶನ್ ಕೂಡ ಪ್ರಕಟ ಆಗಿದೆ. ಪ್ರಕಟ ಆಗಿರೋದ್ರಿಂದ ಯಾರ್ಯಾರು ಇದಕ್ಕೆ ಅರ್ಹರು ಅಂತ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಮುಖ್ಯವಾಗಿ ಯಾರ್ಯಾರು ಅರ್ಜಿ ಹಾಕಬಹುದು ಅಂತಂದರೆ, PUC ಸೆಕೆಂಡ್ ಇಯರ್ ಯಾರು ಪಾಸ್ ಆಗಿದ್ದೀರಿ, ಮತ್ತು ಅದರ ಜೊತೆ ಜೊತೆ ಅದಕ್ಕೆ ಸಮಾನವಾದಂತಹ ಪದವಿಯನ್ನು, PUC ಎರಡು ಸೆಕೆಂಡ್ ಇಯರ್ ಅಂತ ಏನು ತತ್ಸಮಾನ ಅಂತೀವಲ್ಲ, PUC ದ್ವಿತೀಯ ವರ್ಷದ ಪರೀಕ್ಷೆಯನ್ನು ತೇರ್ಗಡೆ ಆಗಿರ್ತಕ್ಕಂಥವರು ಮತ್ತು ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂತಹ ಪದವಿಯನ್ನು ಪಾಸ್ ಆಗಿರ್ತಕ್ಕಂಥವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಅರ್ಹರು ಅಂತ ಹೇಳ್ಬೋದು. ಅದು ಉದಾಹರಣೆಗಾಗಿ ಯಾರ್ಯಾರಪ್ಪ ಅಂತಂದರೆ, ಡಿಪ್ಲೊಮಾ ಮಾಡಿಕೊಂಡವ್ರು ಇರ್ಬೋದು, ITI ಮಾಡಿಕೊಂಡವ್ರು ಇರ್ಬೋದು. ಇವರು ಕೂಡ ಏನು ಮಾಡ್ಬೋದು ಅಂತಂದರೆ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಹಾಗಾದರೆ ಒಟ್ಟು ಇಡೀ ಕರ್ನಾಟಕದಾದ್ಯಂತ ಇರೋದು ಎಷ್ಟು ಹುದ್ದೆಗಳು ಅಂತಂದರೆ, 1,000 ಹುದ್ದೆಗಳು. ಇವುಗಳನ್ನು ಜಿಲ್ಲಾವಾರು ವಿಭಾಗ ಮಾಡಿದ್ದಾರೆ. ನೀವು ಏನು ಮಾಡಬೇಕು ಅಂತಂದರೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಇವುಗಳನ್ನು ಅರ್ಜಿ ಹಾಕೋದಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಜಿಲ್ಲೆಯ ಮೂಲಕ ನೀವು ಅರ್ಜಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಹಾಕಬೇಕು. ತಿಳಿತಾ? ಹಾಗಾದರೆ ಇದಕ್ಕೆ ವೇತನ ಎಷ್ಟಿದೆ, ಸಂಬಳ ಎಷ್ಟಿದೆ ಅಂತ ಅನ್ನೋದನ್ನು ಒಂದು ಮಾತು ಹೇಳಿಬಿಡ್ತೀನಿ ಕೇಳಿ. 21,400 ರೂಪಾಯಿದಿಂದ 42,000 ರೂಪಾಯಿ ತನಕ ಇದು ಸಂಬಳದ ರೀತಿ, ಮತ್ತು ಇದು ಪರ್ಮನೆಂಟ್ ನೌಕರಿ, ಕರ್ನಾಟಕ ಸರ್ಕಾರದ ಪರ್ಮನೆಂಟ್ ನೌಕರಿ ಆಗಿದೆ. ಹಾಗಾದರೆ ಅರ್ಹತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ, ಏನು ಅಂತಂದರೆ, ದ್ವಿತೀಯ PUC ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು. ಒಂದು ಅಷ್ಟೇ ಅಲ್ಲದೆ, ಈಗ CBSE ICS ನಡೆಸುವ 12ನೇ ತರಗತಿ ಏನಿರ್ತಾವಲ್ಲ, ಅಂದರೆ NIOS ನಡೆಸುವ HSC ಅರ್ಹತೆ ಅದನ್ನು ಆದರೂ ಕೂಡ ಪಡೆದುಕೊಂಡಿರಬೇಕು. ಒಂದು ವೇಳೆ 3 ಈ ಡಿಪ್ಲೊಮಾ ಮಾಡಿರ್ತಾರೆ ಅಥವಾ 2 ಡಿಪ್ಲೊಮಾ ಸರ್ಟಿಫಿಕೇಟು ITI ಕೋರ್ಸ್ಗಳನ್ನು ಮಾಡಿರ್ತಾರಲ್ಲ ಅವರು, ಮತ್ತು JOC ಅಥವಾ ಇನ್ನೊಂದೇನು JODC ಅಥವಾ JLDC ಅಂತ ಇವೇನು ಈ ತರಗತಿಗಳದಾವ ಅಥವಾ ಇವೇನು ಕೋರ್ಸ್ಗಳದಾವ, ಇವುಗಳನ್ನು ಪಾಸ್ ಮಾಡಿಕೊಂಡವರು ಕೂಡ ಏನು ಮಾಡಬಹುದು, ಈ ಪರೀಕ್ಷೆಯನ್ನು ಕುಳಿತು ಪರೀಕ್ಷೆ ಬರೆದು ಈ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಹಾಗಾದರೆ ಈ ಗ್ರಾಮ ಆಡಳಿತ ನೇಮಕ ಹೆಂಗೆ ಮಾಡ್ತಾರೆ, ಪರೀಕ್ಷೆ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರಿಗೆ ಎಷ್ಟು ವಯಸ್ಸಿನ ಅರ್ಹತೆ ಇರಬೇಕು, ಯಾವ ವಯಸ್ಸಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ಒಂದು ಕಾಮನ್ ಪ್ರಶ್ನೆ ಬರ್ತದೆ. ಬನ್ನಿ, ಮೊದಲನೇದಾಗಿ ಸಾಮಾನ್ಯ ಅರ್ಹತೆ, ಸಾಮಾನ್ಯ ಜನರಲ್ ಕಾಸ್ಟ್ ಅಂತ ಏನು ಕರಿತೀವಲ್ಲ, ಅವರಿಗೆ 35 ಮೀರಬಾರದು. ಅದಾದ ಮೇಲೆ ಪ್ರವರ್ಗ 2A ಮತ್ತು 2B, 3A ಮತ್ತು 3B ಅಂತ ಏನದಾವಲ್ಲ, ಈ ಅಭ್ಯರ್ಥಿಗಳಿಗೆ 38 ತನಕ ಸಡಿಲಿಕೆ ಇದೆ. 38 ಅವರು ಕೂಡ 38 ಮೀರಬಾರ್ದು. ಆಮೇಲೆ ಪ್ರವರ್ಗ 1 ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಈ ಅಭ್ಯರ್ಥಿಗಳು ಏನದಾರಲ್ಲ, ಅವರಿಗೆ 40 ತನಕ ರಿಯಾಯಿತಿ ಅದ. 40 ಕೂಡ ಅವರು ಮೀರಲೇಬಾರ್ದು, ಅದರೊಳಗಡೆ ಇರಬೇಕು 40 ಓಕೆ ಅಂತ ಹೇಳ್ತಾರೆ. ಓಕೆ, ಇನ್ನು
ಏನು ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಇದನ್ನ ಅರ್ಜಿನ ಸರ್ಟಿಫಿಕೇಟ್ ಜೆರಾಕ್ಸ್ ಹೊಡೆದು ಮಾಡಿ ಅಂಟಿಸಿ ಪೋಸ್ಟ್ ಹಾಕುವಂಗಿಲ್ಲ, ನೆನಪಿಟ್ಕೊಳ್ಳಿ. ಇದು ಆನ್ಲೈನ್ ಮುಖಾಂತರನ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಆನ್ಲೈನ್ ಈ ಅರ್ಜಿ ಸಲ್ಲಿಸಬೇಕಾತಂದ್ರೆ ಯಾವ ತಾರೀಕಿನಿಂದ ಇದು ಶುರುವಾಗ್ತದೆ ಅನ್ನೋದೊಂದು ಪ್ರಶ್ನೆ ಬರ್ತದೆ ಕೇಳಿ. 4/3/2024 ಬೆಳಗ್ಗೆ 11 ಗಂಟೆಗೆ ಏನಾಗ್ತದೆ ಅಂತಂದರೆ ಈ ಆನ್ಲೈನ್ ಅರ್ಜಿ ಹಾಕೋದಕ್ಕೆ ನಿಮಗೊಂದು ಲಿಂಕ್ ಕೊಡ್ತಾರೆ. ಆವತ್ತಿನಿಂದ ನೀವು ಏನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ಎಲ್ಲಿ ತನಕ ಹಾಕ್ಬೋದು, ಯಾವ ತಾರೀಕಿನ ತನಕ ಅಂತಂದರೆ 3/4/2024 ರಾತ್ರಿ 11:59 ತನಕನೂ ನಿಮಗೆ ಅವಕಾಶ ಐತೆ. ಹಾಗಂತ ಅಲ್ಲಿ ತನಕ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಸರ್ವರ್ ಬ್ಯುಸಿ ಇರ್ತದೆ, ಆಮೇಲೆ ಪವರ್ ಇರೋದಿಲ್ಲ, ಇನ್ನೊಂದು ಮತ್ತೊಂದು ಸಮಸ್ಯೆಗಳಾಗ್ತಾವೆ. ಅದಕ್ಕಾಗಿ ಯಾವಾಗ ಸಾಧ್ಯ ಆಗ್ತದೆ ಅಷ್ಟು ಬೇಗ ಅರ್ಜಿ ಹಾಕೋದನ್ನು ಮುಗಿಸ್ಬಿಡಿ. ಅಷ್ಟೇ ಅಲ್ಲ, ಇನ್ನು ಅರ್ಜಿ ಶುಲ್ಕ ಯಾರ್ಯಾರು ಎಷ್ಟೆಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಅದ. ಆ ಮಾಹಿತಿ ಏನದ ಅಂತಂದರೆ, ಅರ್ಜಿ ಶುಲ್ಕವನ್ನು ನೀವು ಎಷ್ಟು ತಾರೀಕಿನ ಒಳಗಡೆ ಕಟ್ಟಬೇಕು ಅಂತಂದರೆ 6/4/2024 ಒಳಗಡೆ ನೀವು ಅರ್ಜಿ ಶುಲ್ಕವನ್ನು ನಿಮಗೆ ಅವರಿಗೆ ಕಟ್ಟಿಬಿಡಬೇಕು. ಇನ್ನು ಸಾಮಾನ್ಯ ಜನರಲ್ ವರ್ಗದವ್ರಿಗೆ ಎಷ್ಟು ಫೀಸ್ ಐತಪ್ಪ ಅಂತಂದರೆ 750 ರೂಪಾಯಿ ನೀವು ಫೀ ಕಟ್ಟಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕರು ಅಥವಾ ವಿಕಲಾಂಗಚೇತನರು ಇರ್ತಾರಲ್ಲ ಆ ಅಭ್ಯರ್ಥಿಗಳಿಗೆ ಎಷ್ಟದ 500 ರೂಪಾಯಿ ತನಕ ಇದು ಅರ್ಹತೆ ಐತೆ ಅಂತ. ಅಪ್ಲಿಕೇಶನ್ ವಿವರ, ಶುಲ್ಕದ ವಿವರ ಈ ರೀತಿ ಇದೆ. ಅಭ್ಯರ್ಥಿಗಳು ಇದನ್ನು ಕೂಡ ಏನು ಮಾಡಬೇಕು ಅಂತಂದರೆ ಆನ್ಲೈನ್ ಮೂಲಕನ ಇದನ್ನು ನೀವು ಪೇ ಮಾಡಬೇಕು. ಅಭ್ಯರ್ಥಿಗಳು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿದೆ, ಪತ್ರಿಕೆಗಳೇನು, ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳು, ಯಾವ್ಯಾವುದನ್ನು ಹೇಗೆ ಬರೀಬೇಕು, ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಈ ಸದ್ಯದಲ್ಲೇ ಮಾಡಿ ನಾನು ತಮಗೆ ಹಾಕ್ತಿದ್ದೀನಿ. ಎಲ್ಲರೂ ಅಪ್ಲೈ ಮಾಡಿ, ನಿಗದಿತ ದಿನಾಂಕದ ಒಳಗಡೆ ಎಲ್ಲರೂ ಅಪ್ಲೈ ಮಾಡಿರಿ. ಚೆನ್ನಾಗಿ ಓದಿ, ಎಲ್ಲರಿಗೂ ಯಶಸ್ಸು ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.